ಸೊ ಇಲ್ಲೇನು ಮಾಡಿದ್ದಾನೆ ಒಬ್ಬ ವ್ಯಾಪಾರಗಾರ ತನ್ನ ವಸ್ತುಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಪರ್ಸೆಂಟೇಜ್ ಏನಂದರೆ ಕಾಸ್ಟ್ ಪ್ರೈಸ್ ಮೇಲೆ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾನೆ ಆಮೇಲೆ ಏನು ಮಾಡ್ತಾನೆ ಯಾರಾದರೂ ಕ್ಯಾಶ್ ಪೇಮೆಂಟ್ ಮಾಡಿದರೆ ಅವರಿಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವನಿಗೆ ಓವರ್ ಆಲ್ ಪ್ರಾಫಿಟ್ ಎಷ್ಟಾಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಕಾಸ್ಟ್ ಪ್ರೈಸ್ನ ನೂರು ರೂಪಾಯಿ ಅಂತ ತೊಗೊಳ್ಳೋಣ ಸೊ ಅವನೇನು ಮಾಡ್ತಾನೆ ಇನಿಷಿಯಲಿ ಇಪ್ಪತ್ತು ಪರ್ಸೆಂಟ್ ರೇಟ್ ಜಾಸ್ತಿ ಮಾಡ್ತಾನೆ ಸೊ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದಾಗ ನೂರು ರೂಪಾಯಿಗೆ ಎಷ್ಟು ಜಾಸ್ತಿ ಆಗುತ್ತೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹಾಗಾದರೆ ಎಷ್ಟಾಗತ್ತಪ್ಪ ಅಂದರೆ ನೂರಿಪ್ಪತ್ತು ರೂಪಾಯಿ ಆಗುತ್ತೆ ಸೊ ಅವನೇನು ಮಾಡ್ತಾನೆ ಯಾರಾದರೂ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಅವರಿಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟ ಅಂದರೆ ಇದೇನಾಗುತ್ತೆ ನೂರಿಪ್ಪತ್ತರ ಮೇಲೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾನೆ ಸೊ ನೋಡಿರಿ ನೂರಿಪ್ಪತ್ತರ ಮೇಲೆ ನಿಮ್ಗೆ ಐದು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಗುತ್ತೆ ನೂರಿಪ್ಪತ್ತರ ಮೇಲೆ ನಿಮ್ಗೆ ಹತ್ತು ಪರ್ಸೆಂಟ್ ಕೊಟ್ಟರೆ ಹನ್ನೆರಡು ರೂಪಾಯಿ ಆಗುತ್ತೆ ಐದು ಪರ್ಸೆಂಟ್ ಅಂದರೆ ಡಿವೈಡೆಡ್ ಬೈ ಟೂ ಮಾಡಿರಿ ಸೊ ಎಷ್ಟು ಬರುತ್ತೆ ಆರು ರೂಪಾಯಿ ಬರುತ್ತೆ ಸೊ ಅವನೇನು ಮಾಡ್ತಾನೆ ಆರು ರೂಪಾಯಿ ಡಿಸ್ಕೌಂಟ್ ಕೊಡ್ತಾನೆ ಹಾಗಾದರೆ ಅವ್ನಿಗೆ ಎಷ್ಟು ಲಾಭ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಅವನು ಎಷ್ಟಕ್ಕೆ ಮಾರ್ತಾನಪ್ಪ ಅಂದರೆ ನೂರು ಹದಿನಾಲ್ಕು ರೂಪಾಯಿಗೆ ಮಾರ್ತಾನೆ ಇನಿಷಿಯಲ್ ಎಷ್ಟಿತ್ತು ನೂರು ರೂಪಾಯಿ ಇತ್ತು ಅವ್ನಿಗೆ ಎಷ್ಟು ಲಾಭ ಆಗುತ್ತೆ ಅಂದ್ರೆ ಇವಾಗ ಹದಿನಾಲ್ಕು ಪರ್ಸೆಂಟ್ ಲಾಭ ಆಗುತ್ತೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಎ ಬಿ ಸಿ ಇನ್ನ ಇಂಡಿವಿಜುವಲಿ ಕ್ಯಾನ್ ಡೂ ವರ್ಕ್ ಇನ್ ಟೆನ್ ಡೇಸ್ ಟ್ವೆಲ್ ಡೇಸ್ ಆ್ಯಂಡ್ ಫಿಫ್ಟೀನ್ ಡೇಸ್ ರೆಸ್ಪೆಕ್ಟಿವ್ಲಿ ಇಫ್ ದೇ ಸ್ಟಾರ್ಟ್ ವರ್ಕಿಂಗ್ ಟುಗೆದರ್ ದೆನ್ ದ ನಂಬರ್ ಆಫ್ ಡೇಸ್ ರಿಕ್ವೈರ್ಡ್ ಟು ಫಿನಿಷ್ ದ ವರ್ಕ್ ಈಸ್ ಅಂತ ಕೇಳಿದ್ದಾರೆ ಸೊ ಟೈಮ್ ಆ್ಯಂಡ್ ವರ್ಕ್ ಮೇಲೆ ಇರುವಂಥದ್ದು ಇಲ್ಲೇನು ಮಾಡ್ತಾರೆ ಎಮ್ ಬಿ ಮತ್ತು ಸಿ ಅನ್ನೋರು ಒಂದು ಕೆಲಸನ ಹತ್ತು ದಿನ ಹನ್ನೆರಡು ದಿನ ಮತ್ತು ಹದಿನೈದು ದಿನದೊಳಗೆ ಮುಗಿಸ್ತಾರೆ ಹಾಗಾದರೆ ಅವ್ರು ಮೂರು ಜನ ಕೂಡಿ ಒಟ್ಟಿಗೆ ಕೆಲಸ ಮಾಡಿದರೆ ಎಷ್ಟು ದಿನದಲ್ಲಿ ಆ ಕೆಲಸ ಮುಗಿಯುತ್ತೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎ ಅನ್ನೋನು ಆ ಕೆಲಸನ ಎಷ್ಟು ದಿನದಲ್ಲಿ ಮುಗಿಸ್ತಾನೆ ಅಂದರೆ ಹತ್ತು ದಿನದಲ್ಲಿ ಮುಗಿಸ್ತಾನೆ ಬಿ ಅನ್ನೋನು ಹನ್ನೆರಡು ದಿನದಲ್ಲಿ ಮುಗಿಸ್ತಾನೆ ಸಿ ಅನ್ನೋನು ಹದಿನೈದು ದಿನದಲ್ಲಿ ಮುಗಿಸ್ತಾನೆ ಸೊ ನಮಗಿಲ್ಲಿ ಟೋಟಲ್ ವರ್ಕ್ ಗೊತ್ತಿಲ್ಲ ಸೊ ಟೋಟಲ್ ವರ್ಕ್ ಕಂಡು ಹಿಡಿಯೋಕ್ಕೆ ನಾವೇನು ಮಾಡ್ತೀವಿ ಎಲ್ ಸಿ ಎಮ್ ತೊಗೋತೀವಿ ಸೊ ಹತ್ತು ಹನ್ನೆರಡು ಹದಿನೈದರದು ಲಸ ಎಷ್ಟಾಗುತ್ತಪ್ಪ ಅಂದರೆ ಅರವತ್ತಾಗುತ್ತೆ ಸೊ ಇದೇನಂದರೆ ಟೋಟಲ್ ವರ್ಕ್ ಅರವತ್ತಾಗುತ್ತೆ ಸಿಕ್ಸ್ಟಿ ಯೂನಿಟ್ಸ್ ಅಂತ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಏನೋ ವ್ಯಕ್ತಿ ಹತ್ತು ದಿನದಲ್ಲಿ ಸಿಕ್ಸ್ಟಿ ಯೂನಿಟ್ ಮಾಡ್ತಾನೆ ಅಂದರೆ ಒಂದಿನಕ್ಕೆ ಎಷ್ಟು ಮಾಡ್ತಾನೆ ಸಿಕ್ಸ್ಟಿ ಡಿವೈಡೆಡ್ ಬೈ ಟೆನ್ ಎಷ್ಟಾಗುತ್ತೆ ಒಂದಿನಕ್ಕೆ ಆರು ಯುನಿಟ್ನ ಮಾಡ್ತಾನೆ ಅದೇ ಥರನಾಗೆ ಬಿ ಅನ್ನೋ ವ್ಯಕ್ತಿ ಹನ್ನೆರಡು ದಿನಕ್ಕೆ ಅರವತ್ತು ಯೂನಿಟ್ ಮಾಡಿದರೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನಪ್ಪ ಅಂದರೆ ಒಂದಲೇ ಹನ್ನೆರಡು ಐದೇ ಐದು ಯೂನಿಟ್ನ ಮಾಡ್ತಾನೆ ಅದೇ ಥರನಾಗ ಸಿ ಅನ್ನೋ ವ್ಯಕ್ತಿ ಹದಿನೈದು ದಿನಕ್ಕೆ ಅರವತ್ತು ಯೂನಿಟ್ ಮಾಡ್ತಾನೆ ಒಂದು ದಿನಕ್ಕೆ ಎಷ್ಟು ಮಾಡ್ತಾನೆ ಅಂದರೆ ಅರವತ್ತು ಡಿವೈಡೆಡ್ ಬೈ ಹದಿನೈದು ಮಾಡಿದ್ರೆ ಹದಿನೈದು ಒಂದ್ಲೇ ಹದಿನೈದು ನಾಲ್ಕಲೇ ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾನಪ್ಪ ಅಂದರೆ ನಾಲ್ಕು ಯೂನಿಟ್ ಮಾಡ್ತಾನೆ ಸೊ ಮೂರು ಜನ ಸೇರಿಕೊಂಡು ಒಂದು ದಿನಕ್ಕೆ ಎಷ್ಟು ಯೂನಿಟ್ ಮಾಡ್ತಾರೆ ನೋಡಿರಿ ಆರು ಪ್ಲಸ್ ಐದು ಹನ್ನೊಂದು ಹನ್ನೊಂದು ಪ್ಲಸ್ ನಾಲ್ಕು ಹದಿನೈದು ಎ ಪ್ಲಸ್ ಬಿ ಪ್ಲಸ್ ಸಿ ಒಂದಿನಕ್ಕೆ ಎಷ್ಟು ಯುನಿಟ್ ಮಾಡ್ತಾರೆ ಹದಿನೈದು ಯುನಿಟ್ ಮಾಡ್ತಾರೆ ಸೊ ಟೋಟಲ್ ಎಷ್ಟು ಇದೆ ಸಿಕ್ಸ್ಟಿ ಇದೆ ಹಾಗಾದರೆ ಅವ್ರು ಒಂದಿನಕ್ಕೆ ಎಷ್ಟು ಮಾಡ್ತಾರೆ ಹದಿನೈದು ಮಾಡ್ತಾರೆ ಹಾಗಾದರೆ ಎಷ್ಟು ದಿನ ಬೇಕಾಗುತ್ತಪ್ಪ ಹದಿನೈದು ಒಂದಲೆ ಹದಿನೈದು ನಾಲ್ಕಲೆ ಎಷ್ಟು ದಿನ ಬೇಕಾಗುತ್ತೆ ಅಂದರೆ ನಾಲ್ಕು ದಿನ ಬೇಕಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ಲೆಂತ್ ಆಫ್ ತ್ರೀ ಸೈಡ್ಸ್ ಆಫ್ ಆ್ಯಂಡ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆರ್ ಎಕ್ಸ್ ಮೈನಸ್ ಟು ಎಕ್ಸ್ ಸಿ ಎಮ್ ಆ್ಯಂಡ್ ಎಕ್ಸ್ ಪ್ಲಸ್ ಟು ರೆಸ್ಪೆಕ್ಟಿವ್ಲಿ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಕೇಳಿದ್ದಾರೆ ಸೊ ಇಲ್ಲೇನಂದರೆ ಇವ್ರೇನು ಹೇಳಿದ್ರೆ ಅಂದರೆ ಲಂಬಕೋಣ ತ್ರಿಭುಜದ ಮೂರು ಭಾವಗಳು ಯಾವ ಥರ ಇದಾವೆ ಅಂದರೆ ಎಕ್ಸ್ ಮೈನಸ್ ಟು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಟು ಸಿ ಎಮ್ ಅದಾವು ಹಾಗಾದರೆ ಆ ಲಂಬಕೋಣದಲ್ಲಿರುವಂಥ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಲಂಬ ಕೋಣ ತ್ರಿಭುಜ ಡ್ರಾ ಮಾಡೋಣ ಸೊ ಲಂಬಕೋಣ ತ್ರಿಭುಜದಲ್ಲಿ ಇದನ್ನು ಎಕ್ಸ್ ಮೈನಸ್ ಟು ಅಂತ ಕನ್ಸಿಡರ್ ಮಾಡಿದರೆ ಇದನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ ಈ ಹೈಪೋಟೆನಿಯಸ್ ಪಾರ್ಟ್ ಏನಿದೆಯಲ್ಲ ಇದನ್ನು ನಾವು ಎಕ್ಸ್ ಪ್ಲಸ್ ಟು ಅಂತ ಕನ್ಸಿಡರ್ ಮಾಡ್ತೀವಿ ಸೊ ಇಲ್ಲಿ ನೋಡ್ರಿ ನೀವು ಇದರಲ್ಲಿ ಇದನ್ನು ಇದನ್ನು ಇಂಟ್ರಿ ಚೇಂಜ್ ಮಾಡ್ಬೋದು ಬಟ್ ಯಾವಾಗಲೂ ಜಾಸ್ತಿ ವ್ಯಾಲ್ಯೂ ಇದ್ದಿದ್ದನ್ನು ನೀವೇನು ಹೈಪೋಟೆನಿಯಸ್ ಸೈಡ್ ಕೊಡಬೇಕಾಗತ್ತೆ ಸೊ ಪೈಥಾಗೋರಸ್ ಸ್ಥೆರ ಪ್ರಕಾರ ಏನಂದರೆ ಒಂದು ರೂಲ್ ಗೊತ್ತಿದೆ ಏನಂದರೆ ಎಕ್ಸ್ ಪ್ಲಸ್ ಟು ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಪ್ಲಕ್ಸ್ ಎಕ್ಸ್ ಸ್ಕ್ವೇರ್ ಅಂತ ಸೊ ಈ ಬಾವಿನ ಸ್ಕ್ವೇರ್ ಯಾವುದಕ್ಕೆ ಈಕ್ವಲ್ ಇರುತ್ತಪ್ಪ ಅಂದರೆ ಈ ಬಾವಿನ ಸ್ಕ್ವೇರ್ ಪ್ಲಸ್ ಈ ಬಾವಿನ ಸ್ಕ್ವೇರಿಗೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದಾರೆ ಸೊ ಎಕ್ಸ್ಪ್ಯಾಂಡ್ ಮಾಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ನೋಡಿರಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ಫೋರ್ ಇದೆ ಇಲ್ಲಿ ಫೋರ್ ಇದೆ ಕ್ಯಾನ್ಸಲ್ ಆಗುತ್ತೆ ಇವಾಗ ಏನು ಉಳಿತಪ್ಪ ಅಂದರೆ ಫೋರ್ ಎಕ್ಸ್ ಈಕ್ವಲ್ ಟು ಮೈನಸ್ ಫೋರ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಈ ಫೋರ್ ಎಕ್ಸ್ ಈ ಕಡೆ ಬಂದರೆ ಏಟ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ ಸೊ ಸ್ಕ್ವೇರು ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಇವಾಗ ಏನು ಉಳಿತಪ್ಪ ಅಂದರೆ ಎಕ್ಸ್ ಈಕ್ವಲ್ ಟು ಏಟ್ ಅಂತ ಉಳೀತು ಸೊ ಉತ್ತರ ಏನಾಗುತ್ತೆ ಅಂದರೆ ಎಂಟಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ದಿನೇಶ್ ಬ್ರಾಟ ಟೂ ರೇಡಿಯೋಸ್

ಪ್ರೈಸ್ ಸೇಮ್ ಇದೆ ಮಾರುವ ಥರ ಸೇಮ್ ಇದೆ ಹಾಗಾದರೆ ಎರಡೂ ರೇಡಿಯೋದ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಫಸ್ಟ್ ಏನು ಮಾಡೋಣ ಫಸ್ಟ್ ರೇಡಿಯೋ ಕಾಸ್ಟ್ ಪ್ರೈಸ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಅಂತ ಇಟ್ಕೊಳ್ಳೋಣ ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಏನಾಗುತ್ತೆ ಒನ್ ಟ್ವೆಂಟಿ ಪರ್ಸೆಂಟೇಜ್ ಆಗುತ್ತೆ ಯಾಕಂದರೆ ಇಪ್ಪತ್ತು ಪರ್ಸೆಂಟ್ ಲಾಭ ಆಗಿದೆ ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಯಿತು ಒನ್ ಟ್ವೆಂಟಿ ಪರ್ಸೆಂಟ್ ಆಯಿತು ಸೊ ನೆಕ್ಸ್ಟ್ ರೇಡಿಯೋದು ಕೂಡ ನಾವೇನಂದರೆ ಕಾಸ್ಟ್ ಪ್ರೈಸ್ ಹಂಡ್ರೆಡ್ ಪರ್ಸೆಂಟ್ ಅಂತಲೇ ಇಟ್ಕೊಳ್ಳೋಣ ಸೊ ಇಲ್ಲಿ ನೋಡಿರಿ ಟ್ವೆಂಟಿ ಇಂಟು ಟೂ ಬೈ ತ್ರೀ ಇದೆ ನಾವು ಇದನ್ನು ಯಾವ ಥರ ಬರ್ಕೋಬೋದಪ್ಪ ಅಂದರೆ ಆರು ಮೂರಲೇ ಹದಿನೆಂಟು ಪ್ಲಸ್ ಎರಡು ಇಪ್ಪತ್ತು ಇಪ್ಪತ್ತು ಬೈ ತ್ರೀ ಅಂತ ಬರ್ಕೋಬೋದು ಸೊ ಅವನೇನು ಮಾಡ್ತಾನೆ ಇಪ್ಪತ್ತು ಬೈ ತ್ರೀ ಪರ್ಸೆಂಟೇಜ್ ಲಾಸಲ್ಲಿ ಮಾರ್ತಾನೆ ಹಾಗಾದರೆ ಎಷ್ಟು ಉಳಿಯುತ್ತೆ ಮಾಡಿರಿ ಹಂಡ್ರೆಡ್ ಮೈನಸ್ ಸೊ ಇಲ್ಲಿ ಎಷ್ಟು ಉಳಿಯುತ್ತೆ ಅಂದರೆ ನಿಮಗೆ ಟೂ ಏಯ್ಟಿ ಬೈ ತ್ರೀ ಆ ಟು ಉಳಿಯುತ್ತೆ ಸೊ ಎಷ್ಟು ಉಳಿಯುತ್ತಪ್ಪ ಅಂದರೆ ಇಲ್ಲಿ ಟೂ ಏಯ್ಟಿ ಬೈ ತ್ರೀ ಆ ಟು ಪರ್ಸೆಂಟೇಜಿಗೆ ಮಾರ್ತಾನೆ ಸೊ ನಮಗೇನು ಹೇಳಿದ್ದಾರೆ ಇಲ್ಲಿ ಅಂದರೆ ಒನ್ ಟ್ವೆಂಟಿ ಪರ್ಸೆಂಟ್ ಆರ್ ಒನ್ ಈಸ್ ಈಕ್ವಲ್ ಟು ಟು ಏಯ್ಟಿ ಬೈ ತ್ರೀ ಆರ್ ಟು ಅಂತ ಹೇಳಿದ್ದಾರೆ ಯಾಕಂದರೆ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನಪ್ಪ ಅಂದರೆ ಸೆಲ್ಲಿಂಗ್ ಪ್ರೈಸಸ್ ಆಫ್ ಬೋತ್ ರೇಡಿಯೋಸ್ ಆರ್ ಸೇಮ್ ಎರಡು ರೇಡಿಯೋಗಳ ಮಾರೋ ಬೆಲೆ ಸೇಮ್ ಇದೆ ಅಂತ ಸೊ ನೋಡಿರಿ ಒನ್ ಟ್ವೆಂಟಿ ಆರ್ ಒನ್ ಈಕ್ವಲ್ ಟು ಟು ಏಯ್ಟಿ ಡಿವೈಡೆಡ್ ಬೈ ತ್ರೀ ಆರ್ ಟು ಸೊ ಇಲ್ಲಿ ನೋಡಿರಿ ಆರ್ ಒನ್ ಡಿವೈಡೆಡ್ ಬೈ ಆರ್ ಟು ಈಸ್ ಈಕ್ವಲ್ ಟು ಟು ಏಯ್ಟಿ ಡಿವೈಡೆಡ್ ಬೈ ತ್ರೀ ಇದು ಈ ಕಡೆ ಬರುತ್ತೆ ಏನಾಗುತ್ತೆ ಒನ್ ಟ್ವೆಂಟಿ ಆಗುತ್ತೆ ಸೊ ನೋಡಿರಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ನಾಲ್ಕು ಮೂರಲೆ ನಾಲ್ಕು ನಾಲ್ಕೇಳು ಸೊ ಎಷ್ಟು ಉಳಿಯತ್ತಪ್ಪ ಅಂದರೆ ಆರ್ ಒನ್ ಬೈ ಆರ್ ಟು ಸೆವೆನ್ ಬೈ ಮೂರು ಮೂರಲೆ ಒಂಬತ್ತು ಸೊ ನಮಗೇನು ಹೇಳಿದ್ದಾರೆ ಇಲ್ಲ ಅಂದರೆ ಈ ಏಳು ಪ್ಲಸ್ ಒಂಬತ್ತು ಕೂಡಿದಾಗ ಎಷ್ಟು ಬರುತ್ತೆ ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತು ರೂಪಾಯಿ ಹೇಳಿದ್ದಾರೆ ನಮಗೇನು ಕಂಡಿಡಿಬೇಕಂದ್ರೆ ಯಾವುದಾದ್ರೂ ಒಂದು ಕಂಡಿಡ್ರಿ ಏಳು ವ್ಯಾಲ್ಯೂ ಆದರೂ ಕಂಡಿಡ್ರಿ ಒಂಬತ್ತು ವ್ಯಾಲ್ಯೂ ಆದರೂ ಕಂಡಿಡ್ರಿ ಯಾಕಂದರೆ ಅಪೋಸಿಟ್ ವ್ಯಾಲ್ಯೂ ಚೇಂಜಸ್ ಇದೆ ಸೊ ಆಟೋಮೆಟಿಕ್ಕಾಗಿ ನಿಮಗೆ ಆನ್ಸರ್ ಗೊತ್ತಾಗುತ್ತೆ ಸೊ ನೋಡಿರಿ ಏಳು ಪ್ಲಸ್ ಒಂಬತ್ತು ಕೂಡಿಸ್ದಾಗ ಎಷ್ಟಾಗುತ್ತೆ ಹದಿನಾರು ಹದಿನಾರು ಪಾರ್ಟ್ ಸಿಕ್ಕೊಳ್ಟು ಎಷ್ಟು ಅಂತ ಹೇಳಿದರೆ ಹತ್ತೊಂಬತ್ತು ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ದಾರೆ ಸೊ ನಾವೇನು ಮಾಡೋಣ ಏಳು ಪಾರ್ಟ್ ಎಷ್ಟು ಅಂತ ಕಂಡಿಡಿಯೋಣ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಹತ್ತೊಂಬತ್ತು ಇಪ್ಪತ್ತು ಇಂಟು ಏಳು ಡಿವೈಡೆಡ್ ಬೈ ಹದಿನಾರು ಹದಿನಾರು ಒಂದಲೇ ಹದಿನಾರು ಒಂದಲೇ ಮೂರು ಮೂರೊಳಿತ್ತು ಮೂವತ್ತೆರಡು ಆಯಿತು ಹದಿನಾರರಲ್ಲಿ ಸೊ ಹನ್ನೆರಡಳೆ ಎಷ್ಟು ಎಂಬತ್ನಾಲ್ಕು ಎಂಟುನೂರ ನಲವತ್ತಾಯಿತು ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಯಾಕಂದರೆ ಎಲ್ಲ ಕಡೆ ಒಂದೇ ಕಡೆ ಎಂಟುನೂರ ಎಂಬತ್ತಿದೆ ಎಂಟುನೂರ ನಲ್ವತ್ತಿದೆ ಹಾಗಾಗಿ ಅದೇ ಉತ್ತರ ಆಗುತ್ತೆ ಸೊ ಇನ್ನೊಂದು ಆಟೋ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಸಾವಿರದ ಎಂಬತ್ತು ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ವೈ ಪರ್ಸೆಂಟ್ ಆಫ್ ಒನ್ ಅವರ್ ಈಸ್ ಈಕ್ವಲ್ ಟು ಒನ್ ಮಿನಿಟ್ಸ್ ಟ್ವೆಲ್ ಸೆಕೆಂಡ್ ದೆನ್ ವೈ ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ವೈ ಪ್ರೆಸೆಂಟ್ ಆಫ್ ಒನ್ ಅವರ್ ಈಸ್ ಈಕ್ವಲ್ ಟು ಎಷ್ಟು ಅಂತ ಹೇಳಿದ್ದಾರೆ ಒಂದು ನಿಮಿಷ ಹನ್ನೆರಡು ಸೆಕೆಂಡು ವೈ ಪರ್ಸೆಂಟ್ ವೈ ಪರ್ಸೆಂಟ್ ಆಫ್ ಒನ್ ಅವರ್ ಎಷ್ಟಂತ ಹೇಳಿದಾರಪ್ಪ ಅಂದರೆ ಒಂದು ನಿಮಿಷ ಹನ್ನೆರಡು ಸೆಕೆಂಡ್ ಅಂತ ಹೇಳಿದ್ದಾರೆ ಹಾಗಾದರೆ ನಾವೇನು ಕಂಡುಹಿಡೀಬೇಕಂದ್ರೆ ಇಲ್ಲಿ ವೈ ವ್ಯಾಲ್ಯೂ ಎಷ್ಟು ಅಂತ ಕೇಳಬೇಕು ಸೊ ಶೇಕ್ಡಾ ಇರೋದ್ರಿಂದ ನಾನು ಕೆಳಗಡೆ ಏನು ಮಾಡಿದ್ದೀನಿ ಹಂಡ್ರೆಡ್ ಅಂತ ತೊಗೊಂಡಿದ್ದೀನಿ ಸೊ ಇಲ್ಲಿ ನೋಡಿರಿ ಇದು ಸೆಕೆಂಡ್ಸಲ್ಲಿದೆ ಇಲ್ಲಿ ಅವರ್ಸಲ್ಲಿದೆ ಸೊ ನಾವು ಏನು ಮಾಡೋಣ ಒಂದು ಕಾಮನ್ ಮಾಡ್ಕೊಳ್ಳೋಣ ಎಲ್ಲನೂ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡ್ಕೊಂಡ್ಬಿಡೋಣ ವೈ ಡಿವೈಡೆಡ್ ಬೈ ಹಂಡ್ರೆಡ್ ಒಂದು ಅವರಿಗೆ ಎಷ್ಟು ಸೆಕೆಂಡ್ಸ್ ಇರುತ್ತೆ ಮೂರು ಸಾವಿರದ ಆರುನೂರು ಒನ್ ಅವರಿಗೆ ಅರವತ್ತು ನಿಮಿಷ ಅರವತ್ತು ಸೆಕೆಂಡ್ಸು ಸೊ ಹಾಗಾಗಿ ಸಿಕ್ಸ್ಟಿ ಇಂಟು ಸಿಕ್ಸ್ಟಿ ಸೊ ಒನ್ ಮಿನಿಟಿಗೆ ಎಷ್ಟು ಸೆಕೆಂಡ್ಸ್ ಇರುತ್ತೆ ಅರವತ್ತು ಸೆಕೆಂಡ್ಸ್ ಇರುತ್ತೆ ಮಿಕ್ಕಿದ್ದು ಹನ್ನೆರಡು ಸೆಕೆಂಡ್ಸ್ ಕೂಡಿಸಿದ್ರೆ ಎಪ್ಪತ್ತೆರಡು ಸೆಕೆಂಡ್ಸ್ ಆಯಿತು ಇಲ್ಲಿ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಸೊ ಇವಾಗ ಏನಾಯ್ತು ಅಂದರೆ ವೈ ಇಂಟು ವೈ ಇಂಟು ಆರಾರಲೇ ಎಷ್ಟು ಮೂವತ್ತಾರು ಈಸ್ ಈಕ್ವಲ್ ಟು ಎಪ್ಪತ್ತೆರಡಾಯಿತು ಸೊ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಎರಡಾಗುತ್ತೆ ಯಾಕಂದರೆ ಮೂವತ್ತಾರು ಒಂದಲೇ ಮೂವತ್ತಾರು ಎರಡಲೆ ಸೊ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಟು ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಆ ನಂಬರ್ ಈ

ಎಂಬತ್ತು ಪರ್ಸೆಂಟ್ ಎಕ್ಸ್ ಆಗುತ್ತೆ ಸೊ ಪರ್ಸೆಂಟೇಜ್ ಇರೋದರಿಂದ ನಾನು ಡಿವೈಡೆಡ್ ಬೈ ಹಂಡ್ರೆಡ್ ತೊಗೊಂಡಿದ್ದೀನಿ ಸೊ ಇದೇನಾಗುತ್ತೆ ಎಕ್ಸ್ ಮೈನಸ್ ಫಿಫ್ಟೀನ್ ಈಸ್ ಈಕ್ವಲ್ ಟು ಪಾಯಿಂಟ್ ಏಯ್ಟ್ ಎಕ್ಸ್ ಆಗುತ್ತೆ ಎಕ್ಸ್ ಮೈನಸ್ ಪಾಯಿಂಟ್ ಏಯ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ ಸೊ ಒಂದರಲ್ಲಿ ಪಾಯಿಂಟ್ ಏಯ್ಟ್ ಕಳೆದ್ರೆ ಪಾಯಿಂಟ್ ಟೂ ಉಳಿಯುತ್ತೆ ಪಾಯಿಂಟ್ ಟು ಎಕ್ಸ್ ಈಕ್ವಲ್ ಟು ಫಿಫ್ಟೀನ್ ಆಗುತ್ತೆ ಎಕ್ಸ್ ಎಷ್ಟಾಗತ್ತಪ್ಪ ಅಂದರೆ ಫಿಫ್ಟೀನ್ ಡಿವೈಡೆಡ್ ಬೈ ಪಾಯಿಂಟ್ ಟು ಸೊ ಎಕ್ಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ ಫಿಫ್ಟೀನ್ ನಾನಿಲ್ಲಿ ಟೂ ಬೈ ಟೆನ್ ಅಂತ ತೊಗೋತೀನಿ ಸೊ ಹಾಗಾಗಿ ಏನಾಗುತ್ತೆ ಫಿಫ್ಟೀನ್ ಡಿವೈಡೆಡ್ ಬೈ ಟೂ ಡಿವಿಷನ್ ಆಫ್ ಡಿವಿಷನ್ ಏನಾಗುತ್ತೆ ಮಲ್ಟಿಪ್ಲಿಕೇಶನ್ ಆಗುತ್ತೆ ಹಾಗಾಗಿ ಮೇಲೆ ಬರುತ್ತೆ ಎರಡು ಎರಡೊಂದಲೆ ಎರಡು ಐದೇ ಸೊ ಹದಿನೈದು ಐದೇ ಎಷ್ಟು ಎಪ್ಪತ್ತೈದು ಸೊ ಇದು ನಿಮ್ಮ ಫೈನಲ್ ಆನ್ಸರ್ ಅಲ್ಲ ಅವ್ರೇನೇ ಕೇಳಿದ್ದಾರೆ ನಿಮಗಿಲ್ಲಿ ಫೋರ್ಟಿ ಪರ್ಸೆಂಟ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಲ್ಟು ಸೆವೆಂಟಿ ಫೈ ಇದೆ ಫೋರ್ಟಿ ಪರ್ಸೆಂಟ್ ಎಷ್ಟು ಅಂತ ಹೇಳಿದ್ದಾರೆ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ಸೆವೆಂಟಿ ಫೈವ್ ಇಂಟು ಫೋರ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಇಪ್ಪತ್ತೈದು ಮೂರಲೆ ಇಪ್ಪತ್ತೈದು ನಾಲ್ಕಲೇ ನಾಲ್ಕೊಂದಲೇ ನಾಲ್ಕು ಹತ್ತಲೆ ಸೊ ನಿಮ್ಮದು ಉತ್ತರ ಏನಾಗುತ್ತೆ ಅಂದರೆ ಮೂವತ್ತು ಆಗುತ್ತೆ ಸೊ ಇದು ನಾರ್ಮಲ್ ಮೆಥಡ್ ಮಾಡಿದಾಗ ಸೊ ಎಕ್ಸಾಮಿನೇಷನಲ್ಲಿ ಇಷ್ಟು ಟೈಮ್ ನಿಮ್ಮ ಹತ್ರ ಇರೋಲ್ಲ ಯಾಕಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರ ಅದು ಕೂಡ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನಲ್ಲಿ ಸೊ ಜಸ್ಟ್ ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಉತ್ತರ ಬಂದುಬಿಡುತ್ತೆ ಆ ನಂಬರ್ ಆನ್ ಸಬ್ಸ್ಟ್ರಾಕ್ಟಿಂಗ್ ಫಿಫ್ಟೀನ್ ಫ್ರಮ್ ಇಟ್ ರೆಡ್ಯೂಸ್ ಅಸ್ ಟು ಏಯ್ಟಿ ಪರ್ಸೆಂಟೇಜ್ ವಾಟ್ ಇಸ್ ಅ ಫೋರ್ಟಿ ಪರ್ಸೆಂಟ್ ಆಫ್ ದಟ್ ನಂಬರ್ ಅಂತ ಕೇಳಿದಾರೆ ಒಂದು ಸಂಖ್ಯೆ ಹದಿನೈದನ್ನು ಕಳೆದ್ರೆ ಎಷ್ಟಾಗುತ್ತಪ್ಪ ಎಂಬತ್ತು ಪರ್ಸೆಂಟ್ ಅದೇ ನಂಬರ್ ಆಗುತ್ತೆ ಹಾಗಾದರೆ ನಲ್ವತ್ತು ಪರ್ಸೆಂಟ್ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಹದಿನೈದನ್ನು ಕಳೆದಾಗ ಎಂಬತ್ತು ಪರ್ಸೆಂಟ್ ಆಗುತ್ತೆಂದ್ರೆ ಎಷ್ಟು ಪರ್ಸೆಂಟ್ ನಾವು ಕಳಿತೀವಿ ಇನಿಷಿಯಲ್ ಸಂಖ್ಯೆ ಎಷ್ಟಿರುತ್ತಪ್ಪ ನೂರು ಪರ್ಸೆಂಟ್ ಇರುತ್ತೆ ಎಂಬತ್ತು ಪರ್ಸೆಂಟ್ ಆಗುತ್ತೆಂದರೆ ಎಷ್ಟು ಪರ್ಸೆಂಟ್ ಕಳಿತೀವಿ ನಾವು ಇಪ್ಪತ್ತು ಪರ್ಸೆಂಟ್ ಕಳಿತೀವಿ ಸೊ ಇಪ್ಪತ್ತು ಪರ್ಸೆಂಟಿಗೆ ಕೊಟ್ಟು ಇಲ್ಲಿ ಹದಿನೈದು ರೂಪಾಯಿ ಆಗುತ್ತೆ ಹಾಗಾದರೆ ನಲ್ವತ್ತು ಪರ್ಸೆಂಟ್ ಏನಾಗಬೇಕು ಇಂಟು ಟೂ ಮಾಡಿರಿ ಎಷ್ಟಾಗತ್ತೆ ಮೂವತ್ತಾಗುತ್ತೆ ಸಿಂಪಲ್ ನೀವು ಎಕ್ಸಾಮಿನೇಷನಲ್ಲಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆನೇ ಇರಲ್ಲ ಕ್ವಶನ್ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಬಿಟ್ರೆ ಅಲ್ಲೇ ಆನ್ಸರ್ ಇದೆ ಸೊ ಉತ್ತರ ಏನಾಗುತ್ತೆ ಅಂದರೆ ಮೂವತ್ತಾಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ನ ಕವರಿಂಗ್ ಅ ಡಿಸ್ಟೆನ್ಸ್ ಆಫ್ ತರ್ಟಿ ಕಿಲೋಮೀಟರ್ ಅಬೈ ಟೇಕ್ಸ್ ಟೂ ಅವರ್ಸ್ ಮೋರ್ ದೆನ್ ದ ಸಮೀರ್ ಇಫ್ ಅಬೈ ಡಬಲ್ಸ್ ಈ ಸ್ಪೀಡ್ ದೆನ್ ಹಿ ವುಡ್ ಟೇಕ್ ಒನ್ ಅವರ್ ಲೆಸ್ ದೆನ್ ದ ಸಮೀರ್ ಅಬಯ್ ಸ್ಪೀಡ್ ಇನ್ ಕಿಲೋಮೀಟ್ರ್ ಪರ್ ಅವರ್ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿರಿ ಇಲ್ಲೇನೆಂದರೆ ಒಂದು ಡಿಸ್ಟೆನ್ಸ್ ಮೂವತ್ತು ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಅಭಯ್ ಅನ್ನೋ ವ್ಯಕ್ತಿ ಎರಡು ಅವರ್ ಜಾಸ್ತಿ ತೊಗೋತಾನೆ ಯಾರಿಗಿಂತ ಅಂದರೆ ಸಮೀರ್ ಅನ್ನೋ ವ್ಯಕ್ತಿಗಿಂತ ಅದೇ ಅಭಯ್ ತನ್ನ ಸ್ಪೀಡನ್ನ ಡಬಲ್ ಮಾಡಿಕೊಂಡ್ರೆ ಅವನು ಸಮೀರ್ಗಿಂತ ಏನಂದರೆ ಒನ್ ಅವರ್ ಕಡಿಮೆ ತೊಗೋತಾನೆ ಹಾಗಾದರೆ ಅಭಯ್ನ ಸ್ಪೀಡ್ ಎಷ್ಟು ಅಂತ ಕೇಳಿದರೆ ಅವನು ಎಷ್ಟು ವೇಗದಲ್ಲಿ ಹೋಗ್ತಾನೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ನಿಮಗೆ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಎಷ್ಟಿದೆ ಮೂವತ್ತು ಕಿಲೋಮೀಟ್ರ್ ಇದೆ ಸೊ ಈಗ ನಾವು ಅಬೈನ್ ಕಂಡು ಹಿಡಬೇಕು ಅಭಯ ನಾವು ಏನು ಮಾಡೋಣ ಅಂದರೆ ಎಕ್ಸ್ ಅಂತ ಇಟ್ಕೊಳ್ಳೋಣ ಅವನು ಸ್ಪೀಡು ಸೊ ಇವಾಗ ಇವನು ಎಕ್ಸ್ ಇದ್ದಾಗ ಏನು ಮಾಡ್ತಾನಂದರೆ ಎರಡು ಅವರ್ ಜಾಸ್ತಿ ತಗೋತಾನೆ ಸಮೀರ್ಗಿಂತ ಅದೇ ಅಭಯ್ ಟು ಎಕ್ಸ್ ಸ್ಪೀಡಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಒನ್ ಅವರ್ ಕಮ್ಮಿ ತಗೋತಾನೆ ಸೊ ಇಲ್ಲಿ ನೋಡ್ರಿ ಮೂವತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ನ ಅಭಯ್ ಎಕ್ಸ್ ಕಿಲೋಮೀಟ್ರದಲ್ಲಿ ಕವರ್ ಮಾಡಿದಾಗ ಏನು ಮಾಡ್ತಾನೆ ಎರಡು ಅವರ್ ಜಾಸ್ತಿ ತಗೋತಾನೆ ಅದೇ ಮೂವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ನ ಅಬೈ ಟು ಎಕ್ಸ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸ್ಪೀಡಲ್ಲಿ ಕವರ್ ಮಾಡಿದಾಗ ಒನ್ ಅವರ್ ಕಡಿಮೆ ತಗೋತಾನೆ ಹಾಗಾದರೆ ಟೋಟಲ್ ಡಿಫ್ರೆನ್ಸ್ ಎಷ್ಟಾಯಿತು ಟೈಮ್ದು ಮೂರು ಅವರ್ ಆಗುತ್ತೆ ಸೊ ನೋಡಿರಿ ಈ ಡಿಸ್ಟೆನ್ಸಲ್ಲಿ ಹೋದರೆ ಅವನಿಗೆ ಎರಡು ಅವರ್ ಜಾಸ್ತಿ ಇಲ್ಲಿ ಒನ್ ಅವರ್ ಕಮ್ಮಿ ಹಾಗಾದರೆ ಎಷ್ಟು ಅವರ್ ಡಿಫ್ರೆನ್ಸ್ ಆಗುತ್ತೆ ಅದರ್ ಸ್ಪೀಡಲ್ಲಿ ಹೋದರೆ ಮೂರು ಅವರ್ ಡಿಫ್ರೆನ್ಸ್ ಆಗುತ್ತೆ ಸೊ ಕ್ಯಾಲ್ಕುಲೇಟ್ ಮಾಡಿರಿ ಎಲ್ ಸಿಮ್ ತೊಗೊಂಡ್ರಿ ಟೂ ಎಕ್ಸ್ ಆಗುತ್ತೆ ಸಿಕ್ಸ್ಟಿ ಎಕ್ಸ್ ಸಿಕ್ಸ್ಟಿ ಮೈನಸ್ ತರ್ಟಿ ಈಸ್ ಈಕ್ವಲ್ ಟು ತ್ರೀ ಆಗುತ್ತೆ ಸೊ ನೀವು ಅರವತ್ತರಲ್ಲಿ ಮೂವತ್ತು ಕಳೆದ್ರೆ ಮೂವತ್ತು ಉಳಿಯತ್ತೆ ಡಿವೈಡೆಡ್ ಬೈ ಟು ಎಕ್ಸ್ ಇಸ್ ಈಕ್ವಲ್ ಟು ತ್ರೀ ಆಗುತ್ತೆ ಮೂರು ಒಂದ್ಲೆ ಮೂರು ಹತ್ತಲೆ ಸೊ ಇಲ್ಲಿ ಎಷ್ಟು ಉಳಿಯತ್ತಪ್ಪ ಅಂದರೆ ಟೆನ್ ಬೈ ಟು ಎಕ್ಸ್ ಈಕ್ವಲ್ ಟು ಒನ್ ಆಗುತ್ತೆ ಟೂ ಎಕ್ಸ್ ಈಕ್ವಲ್ ಟು ಟೆನ್ ಆದರೆ ಎಕ್ಸ್ ಈಕ್ವಲ್ ಟು ಫೈವ್ ಕಿಲೋಮೀಟ್ರ್ ಪರ ವರ್ ಆಗುತ್ತೆ ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇನ್ ವಾಟ್ ಟೈಮ್ ವಿಲ್ ಏಯ್ಟೀನ್ ಸಿಕ್ಸ್ಟಿ ಅಮೌಂಟು ಟೂ ಸಿಕ್ಸ್ ಫೋರ್ ಒನ್ ಪಾಯಿಂಟ್ ಟು ಜೀರೋ ಆ್ಯಟ್ ಸಿಂಪಲ್ ಇಂಟ್ರೆಸ್ಟ್ ಟ್ವೆಲ್ ಪರ್ಸೆಂಟ್ ಪರ್ ಆನ್ ಎಮ್ ಸೊ ಇಲ್ಲೇನಾಗುತ್ತೆಂದರೆ ಒಂದು ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಇದೆ ಎಷ್ಟಿದೆಯಪ್ಪ ಅಂದರೆ ಹದಿನೆಂಟುನೂರ ಅರುವತ್ತು ರೂಪಾಯಿ ಅದು ಎರಡು ಸಾವಿರದ ಆರುನೂರ ನಲ್ವತ್ತೊಂದು ಬಿಂದು ಇಪ್ಪತ್ತು ಯಾವಾಗ ಆಗುತ್ತಪ್ಪ ಹಂಡ್ರೆಡ್ ಪರ್ಸೆಂಟ್ ಸರಳ ಬಡ್ಡಿ ಬಿಟ್ಟಾಗ ಅಂತ ಕೇಳಿದ್ದಾರೆ ಸೊ ನಿಮಗೆ ಇಲ್ಲೇನು ಕೊಟ್ಟಿದ್ದಾರೆ ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟಿದೆ ಎರಡು ಸಾವಿರದ ಆರುನೂರ ನಲ್ವತ್ತೊಂದು ಪಾಯಿಂಟ್ ಟು ಜೀರೋ ಪ್ರಿನ್ಸಿಪಲ್ ಎಷ್ಟಿದೆ ಹದಿನೆಂಟುನೂರ ಅರುವತ್ತು ರೂಪಾಯಿ ಇದೆ ಆಮೇಲೆ ಇಲ್ಲಿ ರೇಟ್ ಎಷ್ಟಿದೆ ನಿಮ್ಮದು ಟ್ವೆಲ್ ಪರ್ಸೆಂಟ್ ಇದೆ ಸೊ ನೋಡಿರಿ ನಮಗೇನು ಕಂಡುಹಿಡಿಯಬೇಕು ಟೈಮ್ ಕಂಡುಹಿಡೀಬೇಕು ಸೊ ಟೈಮ್ ಕಂಡುಹಿಡಬೇಕಂದ್ರೆ ಫಸ್ಟ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಗೊತ್ತಿರಬೇಕು ಸಿಂಪಲ್ ಇಂಟ್ರೆಸ್ಟ್ನ ನಾವು ಹೆಂಗೆ ಕಂಡು ಹಿಡಿತೀವಿ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಇಲ್ಲಿ ಅಮೌಂಟ್ ಎಷ್ಟಿದೆಯಪ್ಪ ಅಂದರೆ ಎರಡು ಸಾವಿರದ ಆರುನೂರ ನಲ್ವತ್ತೊಂದು ಬಿಂದು ಎರಡು ಝೀರೋ ಪ್ರಿನ್ಸಿಪಲ್ ಎಷ್ಟಿದೆ ಅಂದರೆ ಹದಿನೆಂಟು ನೂರ ಅರವತ್ತು ರೂಪಾಯಿ ಇದೆ ಸೊ ಇಲ್ಲಿ ಟೂ ಝೀರೋ ಉಳಿತು ಒಂದರಲ್ಲಿ ಸೊನ್ನೆ ಕಳೆದ್ರೆ ಒಂದು ನಾ ಹದಿನಾಲ್ಕರಲ್ಲಿ ಆರು ಕಳೆದ್ರೆ ಎಂಟು ಕೈಲ ಬಂತು ಒಂದು ಹದಿನಾರಲ್ಲಿ ಒಂಬತ್ತು ಕಳೆದ್ರೆ ಏಳು ಬರುತ್ತೆ ಕೈಲಬಂತು ಒಂದು ಸೊನ್ನೆ ಸೊ ನಿಮಗೆ ಸರಳ ಬಡ್ಡಿ ಎಷ್ಟಿದೆ ಅಂದರೆ ಇಲ್ಲಿ ಏಳ್ನೂರ ಎಂಬತ್ತೊಂದು ಪಾಯಿಂಟ್ ಟೂ ಝೀರೋ ಇದೆ ಸೊ ಇದನ್ನು ಫಾರ್ಮುಲಾದಲ್ಲಿ ಸಬ್ಸೂಟ್ ಮಾಡಿರಿ ಏಳ್ನೂರ ಎಂಬತ್ತೊಂದು ಪಾಯಿಂಟ್ ಟೂ ಝೀರೋ ಪ್ರಿನ್ಸಿಪಲ್ ಎಷ್ಟಿದೆ ಇಲ್ಲಿ ಹದಿನೆಂಟುನೂರ ಅರವತ್ತು ಇಂಟು ಟೈಮ್ ಕಂಡುಹಿಡೀಬೇಕು ನೀವು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಬಡ್ಡಿ ದಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ ವರ್ಷ ಎಷ್ಟು ಬರುತ್ತಪ್ಪ ಅಂದರೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಬರುತ್ತೆ ಸೊ ಈ ಕ್ವಶನ್ಸ್ ಇದೆಯಲ್ಲ ಸ್ವಲ್ಪ ಟೈಮ್ ಕನ್ಸಮ್ಷನ್ ಕ್ವಶನ್ಸ್ ಇದೆ ಈ ಥರ ಕ್ವಶನ್ಸ್ನ ನೀವೇನು ಮಾಡ್ರಿ ಮಾರ್ಕ್ ಆ್ಯಂಡ್ ರೀಡ್ ಅಂತ ಮಾಡಿರಿ ಏನಾಗುತ್ತೆ ನಿಮ್ದು ಅಟ್ ದ ಎಂಡ್ ಆಫ್ ದ ಎಕ್ಸಾಮಿನೇಷನ್ ನಿಮ್ಮ ಟೈಮ್ ಇದ್ದಾಗ ಈ ಥರ ಕ್ವಶನ್ಸ್ನ ನೀವು ಅಟೆಂಪ್ಟ್ ಮಾಡ್ಬೋದು ಇನಿಷಿಯಲಿನೇ ನೀವು ಈ ಥರ ಕ್ವಶನ್ಸ್ನ ಅಟೆಂಪ್ಟ್ ಮಾಡಕ್ಕೆ ಹೋದರೆ ಏನಾಗುತ್ತೆ ಟೈಮ್ ಜಾಸ್ತಿ ಹೋಗಿಬಿಡುತ್ತೆ ಟು ಟು ತ್ರೀ ಮಿನಿಟ್ಸ್ ಹೋಗಿಬಿಡುತ್ತೆ ಆಮೇಲೆ ಏನಾಗುತ್ತೆ ಪ್ರೆಷರ್ ಆಗುತ್ತೆ ಸೊ ಸರಿ ನೀವು ಈ ಎಕ್ಸಾಮ್ ಮುಗಿಸಿದ ಮೇಲೆ ಈ ಥರ ಕ್ವಶನ್ಸ್ನ ಅಟೆಂಡ್ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ ಸೊ ಫಸ್ಟು ಮಾರ್ಕ್ ಆ್ಯಂಡ್ ರೀಡ್ ಅಂತ ಮಾಡಿರಿ ಸೊ ಅಲ್ಲಿ ಕಾರ್ನರಲ್ಲಿ ಗೊತ್ತಾಗುತ್ತೆ ಸೊ ಅವಾಗ ನೀವು ಕ್ಲಿಕ್ ಮಾಡ್ಕೊಂಡು ಈ ಕ್ವಶನ್ಸ್ನ ಸಾಲ್ವ್ ಮಾಡ್ಬೋದು ಸೊ ಇಲ್ಲಿ ಉತ್ತರ ಎಷ್ಟು ಬರುತ್ತಪ್ಪ ಅಂದರೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇಫ್ ದ ಆ್ಯನ್ಯುವಲ್ ಇನ್ ಇನ್ಕಮ್ ಆಫ್ ಎ ಬಿ ಆ್ಯಂಡ್ ಸಿ ಆರ್ ಇನ್ ದ ರೇಷೋ ಆಫ್ ಓನ್ ಇಷ್ಟು ತ್ರೀ ಇಷ್ಟು ಸೆವೆನ್ ಆ್ಯಂಡ್ ದ ಟೋಟಲ್ ಇನ್ಕಮ್ ಆಫ್ ಎ ಆ್ಯಂಡ್ ಸಿ ಇಸ್ ಏಟ್ ಲ್ಯಾಕ್ ರುಪೀಸ್ ದೆನ್ ದ ಮಂತ್ಲಿ ಇನ್ಕಮ್ ಆಫ್ ಮಂತ್ಲಿ ಸ್ಯಾಲ್ರಿ ಆಫ್ ಬಿ ಸೊ ಇಲ್ಲಿ ನೋಡ್ರಿ ಇಲ್ಲೇನಿದೆ ಅಂದರೆ ಫಸ್ಟು ಆ್ಯನ್ವಲ್ ಇನ್ಕಮ್ ಆಫ್ ಎ ಬಿ ಸಿ ಇಲ್ಲಿ ಆ್ಯನ್ವಲ್ ಇನ್ಕಮ್ ಆಫ್ ಎ ಬಿ ಸಿ ಎಷ್ಟು ರೇಷೋ ಒಳಗಿದೆ ಅಂದರೆ ಒನ್ ಇಷ್ಟು ತ್ರೀ ಇಷ್ಟು ಸೆವೆನ್ ಇದೆ ಅದೇ ಥರನಾಗಿ ಅವರಿಗೆ ಒಂದು ವರ್ಷಕ್ಕೆ ಎಷ್ಟು ಇನ್ಕಮ್ ಬರುತ್ತಪ್ಪ ಅಂದರೆ ಎ ಆ್ಯಂಡ್ ಸಿ ಗೆ ಎಂಟು ಲಕ್ಷ ಬರುತ್ತೆ ಹಾಗಾದರೆ ಬಿದ ಮಂತ್ಲಿ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಎ ಬಿ ಸಿ ರೇಷ್ಯೋ ಎಷ್ಟಿದೆ ಅಂತ ನೋಡಿರಿ ಎ ಇಂಟು ಬಿ ಇಂಟು ಸಿ ರೇಷೋ ಎಷ್ಟಿದೆ ಅಂದರೆ ಒನ್ ಇಷ್ಟು ತ್ರೀ ಇಷ್ಟು ಸೆವೆನ್ ಇದೆ ಆಮೇಲೆ ಎ ಪ್ಲಸ್ ಸಿದು ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಂದರೆ ಎಂಟು ಲಕ್ಷ ಇದೆ ನಿಮಗೇನು ಕೇಳಿದ್ದಾರೆ ಬಿ ಮಂತ್ಲಿ ಸ್ಯಾಲ್ರಿ ಕೇಳಿದ್ದಾರೆ ಸೊ ಜಸ್ಟ್ ಅಬ್ಸರ್ವ್ ಮಾಡಿರಿ ಎ ಪ್ಲಸ್ ಸಿದು ಆ್ಯನ್ವಲ್ ಇನ್ಕಮ್ ಎಷ್ಟಿದೆ ಎಂಟು ಲಕ್ಷ ಸೊ ಇಲ್ಲಿ ಒಂದು ಪ್ಲಸ್ ಏಳು ಕೊಡಿಸಿದರೆ ನಿಮ್ಗೆ ಎಷ್ಟು ಬರುತ್ತೆ ಎಂಟು ಬರುತ್ತೆ ಸೊ ಇವಾಗ ಎಂಟು ಪಾರ್ಟಿಗೆ ಕೊಟ್ಟು ಏಟ್ ಲ್ಯಾಕ್ ಆದರೆ ಒನ್ ಪಾರ್ಟಿಗೆ ಕೊಟ್ಟು ಎಷ್ಟಾಗುತ್ತೆ ಒನ್ ಲ್ಯಾಕ್ ಆಗುತ್ತೆ ಹಾಗಾದರೆ ಬೀದು ಮಂತ್ಲಿ ಸಾರಿ ಬೀದು ಆ್ಯನ್ಯುವಲ್ ಇನ್ಕಮ್ ಎಷ್ಟಾಗಬೇಕು ತ್ರೀ ಪಾರ್ಟ್ಸ್ ಇದೆ ಅಂದರೆ ಬೀದು ಆ್ಯನ್ವಲ್ ಇನ್ಕಮ್ ಎಷ್ಟಾಗುತ್ತೆ ಅಂದರೆ ಮೂರು ಲಕ್ಷ ಆಗುತ್ತೆ ಬಟ್ ಕ್ವಶನ್ ಇಲ್ಲಿಗೆ ಮುಗಿಯೋಲ್ಲ ನಮಗೇನು ಕೇಳಿದ್ದಾರೆ ಮಂತ್ಲಿ ಸ್ಯಾಲ್ರಿ ಕೇಳಿದ್ದಾರೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಡಿವೈಡೆಡ್ ಬೈ ಟ್ವೆಲ್ ಮಾಡಬೇಕು ಸೊ ನೋಡಿರಿ ಹನ್ನೆರಡು ಒಂದ್ಲೆ ಹನ್ನೆರಡು ಎರಡಲೇ ಸೊ ಎಷ್ಟು ಉಳೀತು ಇಲ್ಲಿ ಇಪ್ಪತ್ತ್ನಾಲ್ಕು ಆರು ಉಳೀತು ಹನ್ನೆರಡು ಐದಲೇ ಅರವತ್ತು ಸೊ ಮುಂದೆ ಮೂರು ಸೊನ್ನೆ ಸೊ ಬಿ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರುತ್ತಪ್ಪ ಅಂದರೆ ಇಪ್ಪತ್ತೈದು ಸಾವಿರ ಬರುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಟೈಮ್ ಕನ್ಸಮ್ಷನು ಕಮ್ಮಿ ಆಗುತ್ತೆ ಸೊ ಪಾರ್ಟ್ಸ್ ವೈಸ್ ಮಾಡೋದ್ರಿಂದ ಆನ್ಸರ್ ಕೂಡ ಈಸಿಯಾಗಿ ಬರುತ್ತೆ ಸೊ ಇಲ್ಲಿ ಉತ್ತರ ಎಷ್ಟಿದೆಯಪ್ಪ ಅಂದರೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ದ ರೇಷೋ ಆಫ್ ಸಕ್ಸಸ್ಫುಲ್ ಆ್ಯಂಡ್ ಅನ್ಸಕ್ಸಸ್ಫುಲ್ ಎಕ್ಸಾಮಿನ್ಸ್ ಇನ್ ಆ್ಯಂಡ್ ಎಕ್ಸಾಮಿನೇಷನ್ ಆಫ್ ಸ್ಕೂಲ್ ಇನ್ ಎ ಸ್ಕೂಲ್ ಈಸ್ ಸಿಕ್ಸ್ ಇಸ್ ಟು ಒನ್ ದ ರೇಷೋ ವುಡ್ ಬಿ ವುಡ್ ಹ್ಯಾವ್ ಬೀನ್ ನೈನ್ ಇಸ್ ಟು ಒನ್ ಇಫ್ ಸಿಕ್ಸ್ ಮೋರ್ ಎಕ್ಸಾಮಿನ್ಸ್ ಹ್ಯಾಡ್ ಬೀನ್ ಸಕ್ಸಸ್ಫುಲ್ ದ ಟೋಟಲ್ ನಂಬರ್ ಆಫ್ ಎಕ್ಸಾಮಿನ್ಸ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಏನಿದೆ ಅಂದರೆ ಒಂದು ಶಾಲೆಯಲ್ಲಿ ಸಕ್ಸಸ್ಫುಲ್ ಟು ಅನ್ಸಕ್ಸಸ್ಫುಲ್ ಪರೀಕ್ಷೆ ಬರೆದವ್ರ ರೇಷೋ ಎಷ್ಟಿದೆ ಅಂದರೆ ಸಿಕ್ಸ್ಟಿ ಸಿಕ್ಸ್ ಇಸ್ ಟು ಒನ್ ಇದೆ ಅದೇ ಏನಾದರೂ ಇನ್ನೂ ಆರು ಜನ ಜಾಸ್ತಿ ಜನ ಪಾಸಾಗಿದ್ದರೆ ಅಲ್ಲಿ ನಿಮ್ಮ ರೇಷೋ ಎಷ್ಟಾಕಿತ್ತಪ್ಪ ಅಂದರೆ ನೈನ್ ಇಷ್ಟು ಒನ್ ಹಾಕಿತ್ತು ಹಾಗಾದರೆ ಅಲ್ಲಿ ಬರೆದಂಥ ಅಲ್ಲಿ ಎಷ್ಟು ಜನ ಪರೀಕ್ಷೆ ಬರೆದಿದ್ದಾರೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಫಸ್ಟ್ ಏನಿದೆ ಸಿಕ್ಸ್ ಇಷ್ಟು ಒನ್ ಇದೆ ಸೊ ಇದಕ್ಕೆ ಇನ್ನೂ ಆರು ಜನ ಜಾಸ್ತಿ ಪಾಸಾಗಿದ್ದರೆ ರೇಷೋ ಏನಕ್ಕಿತ್ತು ನೈನ್ ಇಷ್ಟು ಒನ್ ಹಾಕಿತ್ತು ಸೊ ನಾವು ಇನಿಷಿಯಲಿ ಇದ್ದಿದ್ದಾನೆ ಸಿಕ್ಸ್ ಎಕ್ಸ್ ಇದು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಸಿಕ್ಸ್ ಎಕ್ಸ್ ಇಂಟು ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ ಇಲ್ಲಿ ನೋಡಿರಿ ಇಲ್ಲಿ ಆರು ಜನ ಜಾಸ್ತಿ ಪಾಸ್ ಆಗ್ತಾರೆ ಅಂದರೆ ಇಲ್ಲಿ ಆರು ಜನ ಕಮ್ಮಿ ಆಗ್ತಾರೆ ಯಾಕಂದರೆ ಇದು ಅನ್ಸಕ್ಸಸ್ಫುಲ್ ರೇಷ್ಯೋ ಅದಕ್ಕೇನಾಗುತ್ತೆ ಅಂದರೆ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಸಿಕ್ಸ್ ಎಕ್ಸ್ ಪ್ಲಸ್ ಸಿಕ್ಸ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಸಿಕ್ಸ್ ಇಕ್ವಲ್ ಟು ನೈನ್ ಇಷ್ಟು ಒನ್ ಆಗುತ್ತೆ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ

ಸೊ ಆ ಒಂಬತ್ತು ಎಕ್ಸಲ್ಲಿ ಆರು ಎಕ್ಸ್ ಕಳೆದ್ರೆ ಮೂರು ಎಕ್ಸ್ ಉಳಿಯುತ್ತೆ ಸೊ ಇದು ಅರವತ್ತಾಗುತ್ತೆ ಎಕ್ಸ್ ಈಕ್ವಲ್ ಟು ಎಷ್ಟಾಗತ್ತಪ್ಪ ಅಂದರೆ ಅರವತ್ತು ಡಿವೈಡೆಡ್ ಬೈ ಮೂರು ಇಪ್ಪತ್ತಾಗುತ್ತೆ ಸೊ ಎಕ್ಸ್ ಈಕ್ವಲ್ ಟು ಇಪ್ಪತ್ತಾದರೆ ನಮ್ಗೆ ಎಷ್ಟಿದೆ ಇಲ್ಲಿ ಪಾರ್ಟ್ಸಲ್ಲಿ ಸಿಕ್ಸ್ ಇಷ್ಟು ಒನ್ ಇದೆ ಹಾಗಾದರೆ ಏನಾಯಿತು ಸೆವೆನ್ ಪಾರ್ಟ್ಸ್ ಆಯಿತು ಸೆವೆನ್ ಪಾರ್ಟ್ ಆದರೆ ಆನ್ಸರ್ ಏನಾಗುತ್ತೆ ಅಂದರೆ ನೂರು ನಲ್ವತ್ತಾಗುತ್ತೆ ಸೊ ಆನ್ಸರ್ ಏನಾಗಬೇಕಂದ್ರೆ ಒನ್ ಫೋರ್ಟಿ ಆಗಬೇಕು ಸೊ ನಿಮಗೆ ಎಕ್ಸಾಮಿನೇಷನಲ್ಲಿ ಇಷ್ಟು ಟೈಮ್ ಇರೋಲ್ಲ ಸೊ ಇನ್ನೂ ಒಂದು ಟ್ರಿಕ್ ಇದೆ ನೋಡಿರಿ ಫಸ್ಟ್ ರೇಷೋ ಏನಿದೆ ಒನ್ ಸಿಕ್ಸ್ ಇಷ್ಟು ಒನ್ ಇದೆ ಸೆಕೆಂಡ್ ನೈನ್ ಇಷ್ಟು ಒನ್ ಇದೆ ಸೊ ಇಲ್ಲಿ ಉತ್ತರದಲ್ಲಿ ಏನಾಗಬೇಕಂದ್ರೆ ಸಿಕ್ಸ್ ಇಷ್ಟು ಒನ್ ಸೇರಿಸಿದಾಗ ಸೆವೆನ್ ಆಗುತ್ತೆ ನೈನ್ ಇಷ್ಟು ಒನ್ ಸೇರಿಸಿದಾಗ ಟೆನ್ ಆಗಿ ಟೆನ್ ಆಗುತ್ತೆ ಸೊ ಇಲ್ಲಿ ಆಪ್ಷನಲ್ಲಿ ಎಲ್ಲನೂ ಸೆವೆನಿಂದನೂ ಡಿವೈಡ್ ಆಗಬೇಕು ಟೆನ್ನಿಂದನೂ ಡಿವೈಡ್ ಆಗಬೇಕು ಆ ಆಪ್ಷನ್ ಕರೆಕ್ಟ್ ಆಗುತ್ತೆ ಫಸ್ಟ್ ಆಪ್ಷನ್ ನೋಡಿರಿ ಒನ್ ಫೋರ್ಟಿ ಡಿವೈಡೆಡ್ ಬೈ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಟ್ವೆಂಟಿ ಆಗುತ್ತೆ ಒನ್ ಫೋರ್ಟಿ ಡಿವೈಡೆಡ್ ಬೈ ಟೆನ್ ರೈಟ್ ಆಗುತ್ತೆ ನೆಕ್ಸ್ಟ್ ಒನ್ ಟ್ವೆಂಟಿ ಡಿವೈಡೆಡ್ ಬೈ ಸೆವೆನ್ ಆಗೋಲ್ಲ ಸೊ ಇದು ಆಪ್ಷನ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಟೂ ಹಂಡ್ರೆಡ್ ಡಿವೈಡೆಡ್ ಬೈ ಸೆವೆನ್ ಆಗಲ್ಲ ಒನ್ ಸಿಕ್ಸ್ಟಿ ಡಿವೈಡೆಡ್ ಬೈ ಸೆವೆನ್ ಆಗಲ್ಲ ಸೊ ಹಾಗೆ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ರೇ ಆಗುತ್ತೆ ಸೊ ಈ ಟ್ರಿಕ್ ಯೂಸ್ ಮಾಡ್ರಿ ಬೇಗ ಉತ್ತರ ಗೊತ್ತಾಗುತ್ತೆ ಸೊ ಲೆವೆಂತ್ ಕ್ವಶನ್ ಏನಿತ್ತು ನೋಡಿ ಔಟ್ ಆಫ್ ಫೋರ್ ನಂಬರ್ಸ್ ದವರೇಜ್ ಆಫ್ ಫಸ್ಟ್ ತ್ರೀ ಈಸ್ ಏಯ್ಟೀನ್ ಆ್ಯಂಡ್ ಲಾಸ್ಟ್ ತ್ರೀ ಈಸ್ ಸಿಕ್ಸ್ಟೀನ್ ದ ಲಾಸ್ಟ್ ನಂಬರ್ ಈಸ್ ನೈನ್ಟೀನ್ ದ ಫಸ್ಟ್ ಈಸ್ ಅಂತ ಹೇಳಿದ್ದಾರೆ ಸೊ ಇಲ್ಲೇನಂದರೆ ನಾಲ್ಕು ಸಂಖ್ಯೆ ಕೊಟ್ಟಿದ್ದಾರೆ ಫಸ್ಟ್ ಮೂರು ಅಂಕಿಗಳ ಎವರೇಜ್ ಎಷ್ಟಿದೆಯಪ್ಪ ಅಂದರೆ ಹದಿನೆಂಟಿದೆ ಕೊನೆಯ ಮೂರು ಅಂಕಿಗಳ ಎವರೇಜ್ ಎಷ್ಟಿದೆ ಅಂದರೆ ಹದಿನಾರಿದೆ ಕೊನೆಯ ಅಂಕಿ ಎಷ್ಟಿದೆ ಅಂದರೆ ಹತ್ತೊಂಬತ್ತಿದೆ ಹಾಗಾದರೆ ಒಂದನೇ ಅಂಕಿ ಎಷ್ಟು ಅಂತ ಕೇಳಿದ್ದಾರೆ ಸೊ ನಾವು ನಾಲ್ಕು ಡಿಜಿಟ್ನ ಎ ಬಿ ಸಿ ಡಿ ಅಂತ ಕನ್ಸಿಡರ್ ಮಾಡೋಣ ಸೊ ಎ ಬಿ ಸಿದು ಎವರೇಜ್ ಎಷ್ಟಿದೆ ಅಂತ ಹೇಳಿದ್ದಾರೆ ಅಂದರೆ ಹದಿನೆಂಟಿದೆ ಅಂತ ಹೇಳಿದ್ದಾರೆ ಅದೇ ಥರನಾಗಿ ಬಿ ಸಿ ಡಿದು ಲಾಸ್ಟ್ ತ್ರೀ ಡಿಜಿಟ್ ಎವರೇಜ್ ಎಷ್ಟಿದೆ ಅಂದರೆ ಹದಿನಾರು ಇದೆ ಅಂತ ಹೇಳಿದ್ದಾರೆ ಇಲ್ಲಿ ನಮಗೇನು ಹೇಳಿದ್ದಾರೆ ಅಂದರೆ ಕೊನೆಯ ಅಂಕಿ ಹತ್ತೊಂಬತ್ತಿದೆ ಅಂತ ಹೇಳಿದ್ದಾರೆ ಸೊ ನಿಮಗೇನು ಕಂಡು ಹಿಡಿಯಬೇಕು ಮೊದಲನೇ ಅಂಕಿ ಎ ಕಂಡುಹಿಡಿಯಬೇಕು ನಿಮಗೆ ಎ ಕಂಡು ಬಿ ಪ್ಲಸ್ ಸಿ ಬೇಕು ಸೊ ಇಲ್ಲಿ ಡಿ ಇದೆ ಸೊ ನಾವು ಹಾಗೆ ಬಿ ಪ್ಲಸ್ ಸಿನ ಕಂಡಿಟ್ಕೊಳ್ಳೋಣ ಸೊ ಇದು ನೋಡಿರಿ ಎವ್ರೇಜ್ ವ್ಯಾಲ್ಯೂ ಸೊ ಟೋಟಲ್ ವ್ಯಾಲ್ಯೂ ಎಷ್ಟಾಗುತ್ತೆ ಬಿ ಪ್ಲಸ್ ಸಿ ಮತ್ತು ಡಿದು ಹದಿನಾರು ಮೂರಲೇ ನಲವತ್ತೆಂಟು ಸೊ ಅದರಲ್ಲಿ ಡಿ ವ್ಯಾಲ್ಯೂ ಗೊತ್ತಿದೆ ಎಷ್ಟಿದೆಯಪ್ಪ ಹತ್ತೊಂಬತ್ತು ಸೊ ಸಬ್ಸ್ಟ್ಯೂಟ್ ಮಾಡಿರಿ ಹತ್ತೊಂಬತ್ತು ಸಬ್ಸ್ಟ್ಯೂಟ್ ಮಾಡಿದರೆ ಎಷ್ಟು ಉಳಿಯುತ್ತೆ ನಿಮಗೆ ಇಪ್ಪತ್ತೊಂಬತ್ತು ಉಳಿಯುತ್ತೆ ಸೊ ಬಿ ಪ್ಲಸ್ ಸಿ ವ್ಯಾಲ್ಯೂ ಎಷ್ಟಾಯ್ತು ಅಂದರೆ ಇಪ್ಪತ್ತೊಂಬತ್ತಾಯಿತು ಸೊ ನಮಗೇನು ಬೇಕು ಎ ಬೇಕು ಸೊ ಅದಕ್ಕೆ ಬಿ ಪ್ಲಸ್ ಸಿ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡಿರಿ ಸೊ ಇದು ಎವ್ರೇಜ್ ಇದೆ ಟೋಟಲ್ ವ್ಯಾಲ್ಯೂ ಇಲ್ಲಿ ಫಿಫ್ಟಿ ಫೋರ್ ಆಗುತ್ತೆ ಹದಿನೆಂಟು ಮೂರಲೇ ಐವತ್ನಾಲ್ಕು ಬಿ ಪ್ಲಸ್ ಇದು ವ್ಯಾಲ್ಯೂ ಎಷ್ಟಿದೆ ಇಪ್ಪತ್ತೊಂಬತ್ತಿದೆ ಸೊ ಐವತ್ನಾಲ್ಕರಲ್ಲಿ ನೀವು ಇಪ್ಪತ್ತೊಂಬತ್ತು ಕಳೆದ್ರೆ ಎಷ್ಟು ಉಳಿಯುತ್ತಪ್ಪ ಅಂದರೆ ಇಪ್ಪತ್ತೈದು ಉಳಿಯುತ್ತೆ ಸೊ ಹಾಗೆ ಆಪ್ಷನ್ ಯಾವುದಾಗುತ್ತಂದ್ರೆ ಆಪ್ಷನ್ ನಂಬರ್ ಡಿ ಆನ್ಸರ್ ಆಗುತ್ತೆ ಸೊ ಹನ್ನೆನ್ನೆ ಕ್ವಶನ್ ನೋಡಿರಿ ತುಂಬ ಆಗಿದೆ ಈ ಥರ ಕ್ವಶನ್ಸ್ ಇದ್ದಾಗ ನಿಮಗೆ ಟೈಮ್ ಕನ್ಸಂಪ್ಷನ್ ಆಗುತ್ತೆ ಸೊ ಏನು ಮಾಡ್ರಿ ಅಂತ ಏನಂದರೆ ನಿಮಗೆ ತೊಂಬತ್ತು ನಿಮಿಷ ಟೈಮ್ ಇದೆ ನೂರು ಕ್ವಶನ್ ಸಾಲ್ವ್ ಮಾಡೋಕ್ಕೆ ಫಸ್ಟ್ ಎಲ್ಲ ಕ್ವಶನ್ಸ್ನೂ ಸಾಲ್ವ್ ಮಾಡಿರಿ ಟೈಮ್ ಉಳಿದ್ರೆ ಮಾತ್ರ ಈ ಥರ ಕ್ವಶನ್ಸ್ನ ಅಟೆಂಪ್ ಮಾಡಿರಿ ಯಾಕಂದರೆ ತುಂಬ ಆಗಿದೆ ಕ್ವೇಶನ್ಸು ಸೊ ಅದಕ್ಕೇನು ಮಾಡ್ರಿ ನೀವು ಎಕ್ಸಾಮಿನೇಷನಲ್ಲಿ ಮಾರ್ಕ್ ಆ್ಯಂಡ್ ರೀಡ್ ಅಂತ ಮಾಡಿರಿ ಸೊ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ಕ್ವಶನ್ನ ಅಟೆಂಪ್ಟ್ ಮಾಡಿದ್ದೀರ ಅಂತ ಸೊ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ಕ್ವಶನ್ನ ಇದು ಮಾಡಿರಿ ಫಸ್ಟ್ ಏನಿದೆ ಅಂದರೆ ಬಿ ವಾಸ್ ಬಾರ್ನ್ ಒನ್ ವೆನ್ ಎ ವಾಸ್ ಫೋರ್ ಇಯರ್ಸ್ ಆ್ಯಂಡ್

ಅದೇ ಥರನಾಗಿ ಸಿ ವ್ಯಕ್ತಿ ಸಿ ಅನ್ನೋ ವ್ಯಕ್ತಿ ಹುಟ್ಟಿದಾಗ ಬಿಗೆ ಎಷ್ಟು ವ್ಯಾಲ್ಯೂ ಇರುತ್ತೆ ಬಿಗೆ ಎಷ್ಟು ಇರುತ್ತೆ ಅಂದರೆ ಮೂರು ವರ್ಷ ನಾಲ್ಕು ತಿಂಗಳು ಇರುತ್ತೆ ಅಂತ ಹೇಳಿದ್ದಾರೆ ಮೂರು ವರ್ಷ ನಾಲ್ಕು ತಿಂಗಳು ಇರುತ್ತೆ ಅಂತ ಹೇಳಿದ್ದಾರೆ ಸಿ ಹುಟ್ಟಿದಾಗ ಸೊ ಹಾಗಾದರೆ ಸಿ ಹುಟ್ಟಿದಾಗ ಎ ಎಷ್ಟಿರುತ್ತೆ ಈ ವಯಸ್ಸನ್ನ ಇಲ್ಲಿ ಆ್ಯಡ್ ಮಾಡ್ಬೇಕು ನೀವು ಮೂರು ವರ್ಷ ನಾಲ್ಕು ತಿಂಗಳು ಸೊ ಎಷ್ಟಾಗುತ್ತೆ ಇಲ್ಲಿ ಏಳು ವರ್ಷ ಹನ್ನೊಂದು ತಿಂಗಳಾಗುತ್ತೆ ಸೊ ನಮಗೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಇವಾಗ ಸಿ ಅನ್ನೋ ವ್ಯಕ್ತಿಗೆ ಐದು ವರ್ಷ ಎರಡು ತಿಂಗಳಿದ್ದಾಗ ಅವ್ರ ಎವರೇಜ್ ಏಜ್ ಎಷ್ಟಿದೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎ ಪ್ಲಸ್ ಬಿ ಪ್ಲಸ್ ಸಿ ಸೊ ನಾನು ಸೀನ್ ಬರ್ಕೊಂಡ್ಬಿಡ್ತೀನಿ ಎಷ್ಟು ಅಂತ ಹೇಳಿದ್ದಾರೆ ಐದು ವರ್ಷ ಎರಡು ತಿಂಗಳು ಅಂತ ಹೇಳಿದ್ದಾರೆ ಅವಾಗ ಬಿ ವಯಸ್ಸು ಏನಾಗುತ್ತೆ ಮೂರು ವರ್ಷ ನಾಲ್ಕು ತಿಂಗಳು ಪ್ಲಸ್ ಪ್ಲಸ್ ಐದು ವರ್ಷ ಎರಡು ತಿಂಗಳಾಗತ್ತೆ ಸೊ ಎರಡು ಕುಡಿಸ್ರಿ ಆರು ತಿಂಗಳು ಐದು ಮೂರು ಎಂಟು ವರ್ಷ ಆಗುತ್ತೆ ಅದೇ ಥರನಾಗ ಏದು ಏಜ್ ಎಷ್ಟಿರುತ್ತೆ ಅವಾಗ ಏಳು ವರ್ಷ ಹನ್ನೊಂದು ತಿಂಗಳು ಇರುತ್ತೆ ಸೊ ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ ಐದು ವರ್ಷ ಎರಡು ತಿಂಗಳನ್ನ ಆ್ಯಡ್ ಮಾಡಬೇಕು ಏಳು ವರ್ಷ ಹನ್ನೊಂದು ತಿಂಗಳು ಆಮೇಲೆ ಐದು ವರ್ಷ ಎರಡು ತಿಂಗಳನ್ನ ಆ್ಯಡ್ ಮಾಡಿದ್ರಿ ಸೊ ಯಾವಾಗಲೂ ಕ್ಯಾಲ್ಕುಲೇಷನ್ನ ಈ ಕಡೆಯಿಂದ ಸ್ಟಾರ್ಟ್ ಮಾಡಿರಿ ಹನ್ನೊಂದು ಪ್ಲಸ್ ಎರಡು ಎಷ್ಟಾಯಿತು ಹದಿಮೂರು ತಿಂಗಳಾಯಿತು ಸೊ ಆ್ಯಕ್ಚುಲಿ ನಮಗೆ ಹದಿಮೂರು ತಿಂಗಳಿರಲ್ಲ ಹನ್ನೆರಡೇ ತಿಂಗಳಿರುತ್ತೆ ಹಾಗೆ ಒಂದು ವರ್ಷನೇ ನಾವು ಈ ಕಡೆ ಮಾಡ್ತೀವಿ ಸೊ ಎಷ್ಟು ಉಳಿಯುತ್ತೆ ನಮಗೆ ಒಂದೇ ತಿಂಗಳು ಉಳಿಯುತ್ತೆ ಸೊ ಇಲ್ಲಿ ನೋಡಿರಿ ಏಳು ಪ್ಲಸ್ ಐದು ಹನ್ನೆರಡು ಪ್ಲಸ್ ಒಂದು ಹದಿಮೂರು ವರ್ಷ ಆಯಿತು ಸೊ ಟೋಟಲ್ ಕೊಡಿಸ್ರಿ ಹದಿಮೂರು ವರ್ಷ ಒಂದು ತಿಂಗಳು ಎಂಟು ವರ್ಷ ಆರು ತಿಂಗಳು ಮತ್ತು ಐದು ವರ್ಷ ಎರಡು ತಿಂಗಳು ಕುಡಿಸ್ದಾಗ ಎಷ್ಟಾಗುತ್ತೆ ನೋಡಿರಿ ಫಸ್ಟು ತಿಂಗ್ಳುಗಳನ್ನ ಕುಡಿಸ್ಬಿಡೋಣ ಎರಡು ಪ್ಲಸ್ ಆರು ಎಂಟು ಎಂಟು ಪ್ಲಸ್ ಒಂದು ಒಂಬತ್ತು ತಿಂಗಳುಗಳಾಯ್ತು ಸೊ ಅದೇ ಥರನಾಗ ವರ್ಷ ಕೊಡಿಸ್ರಿ ಎಂಟು ಪ್ಲಸ್ ಐದು ಹದಿಮೂರು ಹದಿಮೂರು ಪ್ಲಸ್ ಹದಿಮೂರು ಇಪ್ಪತ್ತಾರು ವರ್ಷ ಆಯಿತು ಸೊ ಇಪ್ಪತ್ತಾರು ವರ್ಷ ಒಂಬತ್ತು ತಿಂಗಳು ಏನಿದೆಯಲ್ಲ ಇಪ್ಪತ್ತಾರು ವರ್ಷ ಒಂಬತ್ತು ಇದು ಇವ್ರದ್ದು ಟೋಟಲ್ ಏಜ್ ಸೊ ನಮಗೇನು ಕೇಳಿದ್ದಾರೆ ಎವರೇಜ್ ಕೇಳಿದ್ದಾರೆ ಸೊ ಎವರೇಜ್ ಫಾರ್ಮುಲಾ ಏನಾಗುತ್ತೆ ಟೋಟಲ್ ಏಜ್ ಡಿವೈಡೆಡ್ ಬೈ ನಂಬರ್ ಆಫ್ ಪರ್ಸನ್ಸ್ ಆಗುತ್ತೆ ಟೋಟಲ್ ಏಜ್ ಇಲ್ಲಿ ಇಪ್ಪತ್ತಾರು ವರ್ಷ ಒಂಬತ್ತು ತಿಂಗಳಿದೆ ಸೊ ಎಷ್ಟು ಜನ ಇದ್ದಾರೆ ಮೂರು ಜನ ಇದ್ದಾರೆ ಸೊ ನೋಡಿರಿ ಮೂರು ಕಂಪ್ಲೀಟ್ ಯಾವಾಗ ಭಾಗ ಆಗುತ್ತೆ ಅಂದರೆ ಇಪ್ಪತ್ತ್ನಾಲ್ಕಕ್ಕಾಗುತ್ತೆ ಇಪ್ಪತ್ತಾರಕ್ಕಾಗಲ್ಲ ಹಾಗಾಗಿ ಫಸ್ಟು ಎಂಟು ವರ್ಷ ಬರುತ್ತೆ ಸೊ ಇಲ್ಲೇನಾಯಿತು ಎರಡು ವರ್ಷ ಮಿಕ್ತು ಒಂದು ವರ್ಷಕ್ಕೆ ಇಪ್ಪತ್ನಾಲ್ಕು ತಿಂಗಳು ಅಂದರೆ ಎರಡು ವರ್ಷಕ್ಕೆ ಎಷ್ಟಾಯಿತು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಅಂದರೆ ಎರಡು ವರ್ಷಕ್ಕೆ ಎಷ್ಟಾಯಿತು ಇಪ್ಪತ್ನಾಲ್ಕು ತಿಂಗಳಾಯಿತು ಸೊ ಇಲ್ಲಿ ಒಂಬತ್ತು ತಿಂಗಳಿದೆ ಒಂಬತ್ತು ತಿಂಗಳಿಗೆ ಇಪ್ಪತ್ನಾಲ್ಕು ಕುಡಿಸಿದರೆ ಮೂವತ್ತ್ಮೂರು ತಿಂಗಳಾಯಿತು ಸೊ ಮೂವತ್ತ್ಮೂರು ತಿಂಗಳನ್ನ ನೀವು ಮೂರಿಂದ ಡಿವೈಡ್ ಮಾಡಿದಾಗ ಎಷ್ಟಾಗುತ್ತೆ ಮೂರೊಂದ್ಲೇ ಮೂರು ಹನ್ನೊಂದಲೆ ಸೊ ಇಲ್ಲಿ ಎಷ್ಟಾಗುತ್ತೆ ಅಂದರೆ ಎಂಟು ವರ್ಷ ಹನ್ನೊಂದು ಮಂತ್ಸ್ ಆಗುತ್ತೆ ಸೊ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ

ಆರುನೂರು ರೂಪಾಯಿಗೆ ಸೇಲ್ ಮಾಡ್ತಾನೆ ಸೊ ಆರುನೂರು ರೂಪಾಯಿಗೆ ಸೇಲ್ ಮಾಡಿದರೆ ಅವ್ನಿಗೆ ಎಷ್ಟು ಪರ್ಸೆಂಟೇಜ್ ಏನಾಯಿತು ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾಲ್ಕುನೂರ ಐವತ್ತು ರೂಪಾಯಿಗೆ ತೊಗೊಂಡು ಮೂವತ್ತು ರೂಪಾಯಿ ಟ್ರಾನ್ಸ್ಪೋಟೇಷನಿಗೆ ಖರ್ಚು ಮಾಡ್ದೆ ಹಾಗೆ ಕಾಸ್ಟ್ ಪ್ರೈಸ್ ಏನಾಗುತ್ತೆ ಅಂದರೆ ನಾಲ್ಕುನೂರ ಐವತ್ತು ಪ್ಲಸ್ ಮೂವತ್ತು ಮಾಡಿದಾಗ ನಾಲ್ಕುನೂರ ಎಂಬತ್ತಾಯಿತು ಸೊ ಇವಾಗ ಪ್ರಾಫಿಟ್ ಏನಾಗುತ್ತೆ ಅಂದರೆ ಪ್ರಾಫಿಟ್ ಫಾರ್ಮುಲಾ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಅಂತ ಇದೆ ಸೊ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಮಾರು ಬೆಲೆ ಮಾರಿದ ಬೆಲೆ ಆರುನೂರು ರೂಪಾಯಿ ಇದೆ ಕಾಸ್ಟ್ ಪ್ರೈಸ್ ಎಷ್ಟಿದೆ ನಾಲ್ಕುನೂರ ಎಂಬತ್ತಿದೆ ಸೊ ಆರುನೂರಲ್ಲಿ ನೀವು ನಾಲ್ಕುನೂರ ಎಂಬತ್ತು ಕಳೆದ್ರೆ ನೂರಿಪ್ಪತ್ತು ಉಳಿಯುತ್ತೆ ಸೊ ಈ ನೂರಿಪ್ಪತ್ತು ಎಷ್ಟಕ್ಕೆ ಪ್ರಾಫಿಟ್ ಆಗಿದೆ ಅಂದರೆ ಕಾಸ್ಟ್ ಪ್ರೈಸ್ ನಾಲ್ಕುನೂರ ಎಂಬತ್ತಕ್ಕೆ ಸೊ ಅವಾಗ ಏನಾಗುತ್ತೆ ಅವಾಗೇನಾಗುತ್ತಂದರೆ ನೂರಿಪ್ಪತ್ತು ಡಿವೈಡೆಡ್ ಬೈ ನಾಲ್ಕುನೂರ ಎಂಬತ್ತು ಇಂಟು ಹಂಡ್ರೆಡ್ ಸೊ ಇಲ್ಲಿ ನೋಡಿರಿ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಒಂದಲೇ ಹನ್ನೆರಡು ನಾಲ್ಕಲೇ ನಾಲ್ಕು ಒಂದಲೇ ನಾಲ್ಕು ಇಪ್ಪತ್ತೈದಲೇ ಸೊ ಅವ್ನಿಗೆ ಎಷ್ಟು ಪರ್ಸೆಂಟೇಜ್ ಗೇನ್ ಆಯಿತು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಗೇನ್ ಆಗುತ್ತೆ ಸೊ ಇದು ಟೂ ತೌಸಂಡ್ ಟ್ವೆಲ್ವ್ ಕ್ವಶನ್ ಪೇಪರು ನೆಕ್ಸ್ಟ್ ಸೆಷನಲ್ಲೂ ಕೂಡ ನಾನೇನಂದರೆ ಟೂ ತೌಸಂಡ್ ಟ್ವೆಲ್ ಕ್ವಶನ್ ಇನ್ನೊಂದು ಪೇಪರ್ ಇದೆ ಅದನ್ನು ಡಿಸ್ಕಸ್ ಮಾಡ್ತೀನಿ ಸೊ ನೀವು ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು